ಇನ್ನು ಕೂಡ ಬಗೆಹರಿದಿಲ್ವಾ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನನಗೆ ಯಾವ ಊರಿಂದ ಟಿಕೆಟ್ ಕೊಟ್ಟರು ನಾನು ಸ್ಪರ್ಧಿಸೋದಕ್ಕೆ ರೆಡಿ ಇದ್ದೀನಿ ಅಲ್ಲಿ ನಾನು ಗೆಲ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಸನ ಕ್ಷೇತ್ರಕ್ಕೆ ನನ್ನನ್ನು ಕರೀತಿದ್ದಾರೆ ನಮಗೇನು ಎಲ್ಲಿ ನಿಲ್ಲಿಸಿದ್ರೂ ಸ್ಪರ್ಧಿಸಲು ನಾನು ರೆಡಿ ಇದ್ದೀನಿ ಯಾವ ಕ್ಷೇತ್ರ ಕೊಟ್ಟರೂ ಪರವಾಗಿಲ್ಲ ನಾನು ಅಲ್ಲಿ ಸ್ಪರ್ಧಿಸೋದಕ್ಕೆ ರೆಡಿ ಅನ್ನೋ ಮಾತನ್ನು ರೇವಣ್ಣ ಹೇಳಿದ್ದಾರೆ. ಕೆಲವರು ಹಾಕಿರುವ ಚಾಲೆಂಜ್ ಸ್ವೀಕಾರವನ್ನ ಮಾಡಬೇಕಾಗುತ್ತೆ. ಕುಮಾರಣ್ಣ ಅವರೇ ನಮ್ಮ ನಾಯಕರು. ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ನಾಯಕ ಹಾಸನದ ಐತಲ್ರಿ, ಹಾಸನದ ಈಗ ನನಗೆ ಕರೀತಾರೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸರ್. ಇದ್ರೆ 50,000 ಒಂದು ಓಟ್ ಕಮ್ಮಿ ಆದ್ರೆ ನಾನು ರಾಜೀನಾಮೆ ನೋಡೋಣ. ಪಕ್ಷ ಹೇಳಿದ್ರೆ ಅದೇನು ಹೇಳ್ತಾರೆ ಕೇಳ್ತೀನಿ. ಅಲ್ಲ, ಪಕ್ಷ ಏನು ಹೇಳಿದ್ರೆ ಕೇಳ್ತೀನಿ. ಆಮೇಲೆ ಪಕ್ಷಕ್ಕೆ ಬಿಟ್ಟಿದ್ದೀನಿ. ಈಗ ನಮ್ಗೇನು ಎಲ್ಲಿ ಸೀರೆ ರೆಡಿ, ನಾವು ಯಾವ ಟಿಕೆಟ್ ಕೊಟ್ಟರು ರೆಡಿ ಇರ್ತೀವಿ. ಪಕ್ಷ ಎಲ್ಲಿ ಈಗ ಪಕ್ಷ ತಗೊಂಡೋಗ್ಬಿಟ್ಟು ಇದರಲ್ಲಿಲ್ಲಪ್ಪ ಡೆಲ್ಲಿಯಲ್ಲಿ ಇರ್ತೀವಿ. ಈಗ ಕೆಲವರು ಹೇಳೋ ಚಾಲಕರು ಸ್ವೀಕಾರ ಮಾಡ್ಬೇಕು ನೋಡೋಣ. ಅದೇನೇನು ಪಕ್ಷ ಏನು ಹೇಳುತ್ತೆ ಕೇಳೋಣ. ಅದೇನಪ್ಪ ಏನ್ ಬಸವಣ್ಣ ದೊಡ್ಡವರು ನೋಡೋಣ ಅದೇನಾಯ್ತದೆ ಕೇಳೋಣ. 50,000 ಕಮ್ಮಿ ಆದರೆ 5 ಆಗ್ತದೆ ಅಂತ ಹೇಳಕ್ಕಿಲ್ಲ. ನಾನು ಪಕ್ಷ ಏನು ಹೇಳುತ್ತೆ ಕುಮಾರಣ್ಣರೇ ನಮಗೆ ನಾಯಕರು. ಈಗ ಹಾಸನದ ಐತಲ್ರಿ, ಹಾಸನದ ಈಗ ನನಗೆ ಕರೀತಾರೆ. 50,000 ಇದ್ರೆ 50,000 ಒಂದು ಓಟ್ ಕಮ್ಮಿ ಆದರೆ ನಾನು ರಾಜೀನಾಮೆ ನೋಡೋಣ. ಪಕ್ಷ ಹೇಳಿದ್ರೆ ಅದೇನು ಹೇಳ್ತಾರೆ ಕೇಳ್ತೀನಿ. ಅಲ್ಲ, ಪಕ್ಷ ಏನು ಹೇಳಿದ್ರೆ ಕೇಳ್ತೀನಿ. ಆಮೇಲೆ ಪಕ್ಷಕ್ಕೆ ಬಿಟ್ಟಿದ್ದೀನಿ. ಈಗ ನಮ್ಗೇನು ಎಲ್ಲಿ ಸೀರೆ ರೆಡಿ, ನಾವು ಯಾವ ಟಿಕೆಟ್ ಕೊಟ್ಟರು ರೆಡಿ ಇರ್ತೀವಿ. ಪಕ್ಷ ಎಲ್ಲಿ ಈಗ ಪಕ್ಷ ತಗೊಂಡೋಗ್ಬಿಟ್ಟು ಇದರಲ್ಲಿಲ್ಲಪ್ಪ ಡೆಲ್ಲಿಯಲ್ಲಿ ಇರ್ತೀವಿ. ಈಗ ಕೆಲವರು ಹೇಳೋ ಚಾಲಕರು ಸ್ವೀಕಾರ ಮಾಡ್ಬೇಕು ನೋಡೋಣ. ಅದೇನೇನು ಪಕ್ಷ ಏನು ಹೇಳುತ್ತೆ ಕೇಳೋಣ. ಅದೇನಪ್ಪ ಏನ್ ಬಸವಣ್ಣ ದೊಡ್ಡವರು ನೋಡೋಣ ಅದೇನಾಯ್ತದೆ ಕೇಳೋಣ. 50,000 ಕಮ್ಮಿ ಆದರೆ 5 ಆಗ್ತದೆ ಅಂತ ಹೇಳಕ್ಕಿಲ್ಲ. ಹಾಸನ ಕ್ಷೇತ್ರದಿಂದ ಸ್ವರೂಪಿಗ ಅಥವಾ ಭವಾನಿ ರೇವಣ್ಣನವ್ರಿಗ ಟಿಕೆಟ್ ಅನ್ನೋ ಪ್ರಶ್ನೆ ಇತ್ತು, ಇಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ಅಂತ. ಆದ್ರೆ ಈಗ ರೇವಣ್ಣನವ್ರು ಹೇಳ್ತಿರುವಂತದ್ದು ಯಾವ ಕ್ಷೇತ್ರ ಕೊಟ್ಟರು ನಾನು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀನಿ, ಈವನ್ ಹಾಸನ್ ಕೊಟ್ಟರು ಕೂಡ ನಾನಲ್ಲಿ ಕಾಂಪೀಟ್ ಮಾಡೋದಕ್ಕೆ ರೆಡಿ ಅನ್ನೋ ಮಾತನ್ನ ರೇವಣ್ಣ ಹೇಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಸಚಿನ್, ಎಲ್ಲ ಒಂದ್ ಕಡೆ ಸ್ವರೂಪ ಭವಾನಿ ರೇವಣ್ಣ ಅವ್ರಿಗ ಟಿಕೆಟ್ ಜೆಡಿಎಸ್ ಇಂದ ಹಾಸನದಲ್ಲಿ ಅನ್ನೋ ಪ್ರಶ್ನೆ, ಆದ್ರೆ ಈಗ ರೇವಣ್ಣನವರು ನನಗೆ ಟಿಕೆಟ್ ಕೊಟ್ಟರು ನಾನು ಸ್ಪರ್ಧಿಸೋದಕ್ಕೆ ರೆಡಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇದ್ರ ಹಿಂದಿರುವ ಗುಟ್ಟು ಏನು ಅನ್ನೋ ಪ್ರಶ್ನೆ. ಎಸ್ ವಿದ್ಯಾ, ಈಗಾಗಲೇ ಏನು ಹಾಸನ ಜೆಡಿಎಸ್ ಟಿಕೆಟ್ ನ ಗೊಂದಲ ದಿನೇ ದಿನೇ ಹೆಚ್ಚಾಗ್ತಾನೆ ಇರತಕ್ಕಂಥದ್ದು. ಮೊದಲಿಗೆ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್ ನಡುವೆ ತೀವ್ರ ಪೈಪೋಟಿ ಇತ್ತು. ಕುಮಾರಸ್ವಾಮಿ ಅವರು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸ್ಕೊಂಡ್ ಬರ್ತೀರಿ ಅನ್ನೋ ಒಂದು ಮಾತನ್ನ ಇಂಡೈರೆಕ್ಟ್ ಆಗಿ ಸ್ವರೂಪ್ಗೆ ಟಿಕೆಟ್ ನೀಡ್ತೀನಿ ಅಂತ ಹೇಳಿದ್ರು. ಆದ್ರೆ ಭವಾನಿ ರೇವಣ್ಣ ಅವರು ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಿದ್ರು. ಹೀಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಾಗಿತ್ತು. ಈಗ ಮತ್ತೊಂದು ಚೆಕ್ಮೆಂಟ್ ಅನ್ನು ನೀಡೋದಕ್ಕೆ ರೇವಣ್ಣನವರು ರೆಡಿ ಆಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ರೇವಣ್ಣವರು ನನ್ನನ್ನೇ ಹಾಸನಕ್ಕೆ ಕರಿತಾ ಇದಾರೆ ಅನ್ನೋ ಒಂದು ಮಾತುಗಳು ಹೇಳ್ತಿದ್ರೆ, ಹೀಗಾಗಿ ಭವಾನಿ ರೇವಣ್ಣ ಅವ್ರನ್ನ ಹೊರತುಪಡಿಸಿ ರೇವಣ್ಣ ಅವರೇ ಕಣಕ್ಕೆ ಇಳಿತಾರ ಅನ್ನೋ ಅನುಮಾನಗಳು ಕೂಡ ಈಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಚರ್ಚೆಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ರೇವಣ್ಣ ಅವರು ಹೊಳೆನರಸೀಪುರ ಮತ್ತು ಹಾಸನ ಎರಡೂ ವಿಧಾನಸಭಾ ಕ್ಷೇತ್ರಗಳೆಲ್ಲ ನಿಂತು ಎರಡನ್ನೂ ಗೆಲ್ತೀನಿ ಅನ್ನೋ ಒಂದು ಮಾತು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಎಲ್ಲೇ ಟಿಕೆಟ್ ಕೊಟ್ಟರು ನಾನು ನಿಲ್ಲೋದಕ್ಕೆ ರೆಡಿ ಇದ್ದೀನಿ. ಅಷ್ಟೇ ಅಲ್ಲದೆ ಕೇವಲ ನನಗೆ ಜವಾಬ್ದಾರಿ ನೀಡಿ 7 ಕ್ಷೇತ್ರಗಳನ್ನ ಗೆಲ್ಸ್ಕೊ ಬಂದ್ರೆ 7 ಕ್ಷೇತ್ರಗಳನ್ನು ಕೂಡ ಗೆಲ್ಸ್ಕೊ ಬರ್ತೀರಿ ಅನ್ನೋ ಒಂದು ಮಾತುಗಳನ್ನು ಕೂಡ ರೇವಣ್ಣವರು ಹೇಳ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ರೇವಣ್ಣ ಅವರು ಕಣಕ್ಕಿಳಿಯಲು ಮೂಲ ಕಾರಣ ಏನು ಅಂದ್ರೆ, ಹಾಲಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಒಂದು ಸವಾಲನ್ನು ಹಾಕಿದ್ರು. ರೇವಣ್ಣ ಅವರು ಏನಾದ್ರೂ ಸ್ಪರ್ಧೆ ಮಾಡಿದ್ರೆ, ರೇವಣ್ಣ ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ನಾನು 50,000 ಲೀಡ್ ನಲ್ಲಿ ಗೆದ್ದೀನಿ, ಒಂದು ವೇಳೆ ಗೆಲ್ಲಿಲ್ಲ ಅಂದ್ರೆ ಕಡಿಮೆ ಅಂತರದಿಂದ ಗೆದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗ್ತೀನಿ ಅಂತ ಒಂದು ಸವಾಲನ್ನ ಹಾಕಿದ್ರು. ಆ ಸವಾಲನ್ನ ಎಲ್ಲ ಒಂದ್ ಕಡೆ ರೇವಣ್ಣ ಅವರು ಕೂಡ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಈಗ
ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ತಕ್ಕಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಸಚಿನ್. ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.